ಬ್ಯಾಕ್ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಸಿಎಲ್ಪಿ ಸಭೆ ನಿಗದಿಯಾಗಿದೆ ಇವತ್ತು ಸಂಜೆ 7 ಗಂಟೆಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ ಶಾಸಕರ ಸಭೆಗೆ ಸಕಲ ರೀತಿಯ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ ಭಾರತ ಜೋಡೋ ಸಭಾಂಗಣದಲ್ಲಿ ಪೊಲೀಸರ ತಪಾಸಣಾ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಇದೇ ಒಂದು ಸಭಾಂಗಣದಲ್ಲಿ ಇವತ್ತು ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿರೋದು ಹೀಗಾಗಿ ಭದ್ರತಾ ವ್ಯವಸ್ಥೆಯ ಪರಿಶೀಲನೆಯನ್ನ ಸದ್ಯಕ್ಕೆ ಪೊಲೀಸರು ನಡೆಸಲಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾದ ನಂತರದಲ್ಲಿ ಹಾಗೆ ಚುನಾವಣಾ ನಂತರದಲ್ಲಿ ನಡೆಯತಾ ಇರುವ ಸಭೆ ಇದು ಮೊದಲು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಒಂದು ಸಭೆಯನ್ನು ನಡೆಸಲಾಗಿತ್ತು ಖಾಸಗಿ ಹೋಟೆಲ್ ನಲ್ಲಿ ಇದೀಗ ಕೆಪಿಸಿಸಿ ಕಚೇರಿಯಲ್ಲೇ ಈ ಒಂದು ಸಿಎಲ್ಪಿ ಮೀಟ್ ಅನ್ನು ಆರ್ಗನೈಸ್ ಮಾಡಲಾಗ್ತಾ ಇದೆ ನಾವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದೀವಿ ಯಾವ ರೀತಿ ತಪಾಸಣಾ ಕಾರ್ಯ ನಡೆಯತಾ ಇದೆ ಅಂತ ಹೇಳಿ ಪೊಲೀಸರು ಹಾಗೆ ಶ್ವಾನ ದಳ ಬಾಂಬ್ ನಿಷ್ಕ್ರಿಯ ದಳ ಎಲ್ಲರೂ ಕೂಡ ಬೇಸಿಕ್ ತಪಾಸಣಾ ಕಾರ್ಯ ಏನಿರುತ್ತೆ ಅದನ್ನ ನಡೆಸ್ತಾ ಇರೋದು ಇವತ್ತು ಸಂಜೆ 7 ಗಂಟೆಗೆ ಇದೇ ಒಂದು ಜಾಗದಲ್ಲಿ ಸಿಎಲ್ಪಿ ಮೀಟ್ ನಡೆಯಲಿದೆ ಸಿದ್ಧತೆ ಹಾಗೆ ತಪಾಸಣೆ ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ಕನೆಕ್ಟೆಡ್ ಇದ್ದಾರೆ ಕೆಪಿಸಿಸಿ ಕಚೇರಿಯಿಂದಲೇ ತಿಮ್ಮೇಗೌಡ 7 ಗಂಟೆಗೆ ನಿಗದಿಯಾಗಿದೆ ಸಭೆ ಸೋ ತಯಾರಿ ಯಾವ ರೀತಿ ನಡೀತಾ ಇದೆ ಹಾಗೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಖಂಡಿತವಾಗಿಯೂ ಸ್ಮಿತಾ ನೋಡಿ ಬಹಳ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ನಾಯಕನ ಆಯ್ಕೆ ವಿಚಾರ ಕುರಿತಂತೆ ಇವತ್ತು ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯುತ್ತಿದೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಏನು ಮೊದಲಿಗೆ ಸಭೆಯ ನಾಯಕನ ಆಯ್ಕೆ ಆಗುತ್ತೆ ಆ ಬಳಿಕ ಏನು ಡಿಸಿಎಂ ಮತ್ತೆ ಏನು ಮಂತ್ರಿಗಳ ವಿಚಾರವಾಗಿ ಚರ್ಚೆ ನಡೆಯುತ್ತೆ ಅನ್ನುವಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಡಿಸಿಎಂ ಒಂದೇ ಹುದ್ದೆ ಸೃಷ್ಟಿ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಬಲವಾದಂಥ ಮೂರು ಸಮುದಾಯಗಳು ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಒಂದ್ ಕಡೆಯಾಗಿ ದಲಿತ ಸಮುದಾಯದ ಏನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರೆ ಇತ್ತ ವೀರಶೈವ ಲಿಂಗಾಯತ ಸಮುದಾಯದ ಏನು ಶಾಮನೂರು ಶಿವಶಂಕರಪ್ಪ ಅವರು ಕೂಡ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಏನು ಇಂದು ಸಂಜೆ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ ಶಾಸಕಾಂಗ ಸಭೆ ಇದೆಯಲ್ಲ ಸಾಕಷ್ಟು ಮಹತ್ವವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು ಈ ಒಂದು ಸಭೆಯಲ್ಲಿ 136 ಮಂದಿ ಶಾಸಕರು ಮತ್ತೊಂದು ಕಡೆಯಾಗಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರುಗಳು ಮತ್ತೊಂದು ಕಡೆಯಾಗಿ ಸಂಸದರು ಎಲ್ಲರೂ ಕೂಡ ಭಾಗವಹಿಸ್ತಾರೆ ಈ ಒಂದು ಸಭೆ ಏನು ತುಂಬಾ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಚೇರಿ ಸುತ್ತಮುತ್ತ ವ್ಯಾಪಕವಾದಂತಹ ಒಂದು ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಇಂದು ಸಂಜೆ ಈ ಒಂದು ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ನಿಯೋಜನೆಗೊಂಡಿರ್ತಕ್ಕಂಥ ಈ ಒಂದು ಪೊಲೀಸರ ಒಂದು ಭದ್ರತೆ ಕುರಿತಂತೆ ಅಂದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಒಂದು ರೋಲ್ ಕಾಲ್ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಯಾವ ರೀತಿಯಾಗಿ ಭದ್ರತೆಯನ್ನು ನಿರ್ಬೇಕು ಮತ್ತೆ ಈ ಒಂದು ಸ್ಥಳದಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಒಂದು ಗೈಡ್ ಲೈನ್ಸ್ ಅನ್ನು ಕೂಡ ಕೊಡ್ತಾ ಇರ್ತಕ್ಕಂತ ಒಂದು ದೃಶ್ಯವನ್ನು ಕೂಡ ಇದೀಗ ನೋಡ್ತಾ ಇರ್ಬೋದು ಯಾಕಂತ ಹೇಳಿದ್ರೆ ಕೆಪಿಸಿಸಿ ಕಚೇರಿಯಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೀತಾ ಇರ್ತಕ್ಕಂಥದ್ದು ಈವರೆಗೂ ಕೂಡ ಏನು ಖಾಸಗಿ ಹೋಟೆಲ್ ನಲ್ಲಿ ಶಾಸಕಾಂಗ ಸಭೆ ನಡೀತಾ ಇತ್ತು ಮೊನ್ನೆ ನಡೆದಂತ ಶಾಸಕಾಂಗ ಸಭೆ ಸಂದರ್ಭದಲ್ಲಿ ಏನು ಹೋಟೆಲ್ ನ ಹೊರಗಡೆ ಸಂದರ್ಭದಲ್ಲಿ ಎರಡೂ ಬಣಗಳ ಒಂದು ಜಟಾಪಟಿ ಏನ್ ನಡೀತಲ್ಲ ಅಂದ್ರೆ ಏನು ತಮ್ಮ ತಮ್ಮ ನಾಯಕರ ಪರವಾಗಿ ಘೋಷಣೆಗಳ ಕೂಗುವಂಥದ್ದು ಮತ್ತೊಂದು ಕಡೆಯಾಗಿ ಜೈಕಾರ ಹಾಕುವಂತದ್ದು ಇದು ಎಲ್ಲ ಒಂದ್ ಕಡೆಯಾಗಿ ಆ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸ್ನವರಿಗೂ ಕೂಡ ಒಂದು ರೀತಿ ಹರಸಾಹಸ ಪಡುವಂತ ಒಂದು ಸನ್ನಿವೇಶವು ಕೂಡ ನಿರ್ಮಾಣ ಆಗಿತ್ತು ಆದ್ರೆ ಈ ಬಾರಿ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಕೆಪಿ ರೈಟ್ ಬಹುಶಃ ಸಂಪರ್ಕ ಕಡಿತವಾಗಿದೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ವಿವರಿಸ್ತಾ ಇದ್ರು ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಸಂಜೆ ನಡೆಯಲಿರುವ ಈ ಮೀಟ್ ಗೋಸ್ಕರ ಅಂತ ಹೇಳಿ ಒಂದಷ್ಟು ಪ್ರಕ್ರಿಯೆಗಳು ಪೂರ್ವ ನಿಯೋಜಿತವಾಗಿ ಆಗಿರೋದು ಅದೆಲ್ಲವೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ ಆದ್ರೆ ಈ ಅಸಮಾಧಾನಿತರು ಅಂತ ಏನಿದ್ದಾರೆ ಅವರಿಂದ ಏನಾದ್ರೂ ಇಲ್ಲಿ ಈ ಒಂದು ಸಭೆಯಲ್ಲಿ ಡಿಮ್ಯಾಂಡ್ಗಳು ಹೊರಹಾಕಲಾಗುತ್ತಾ ಇದ್ರ ಬಗ್ಗೆ ಇನ್ನೂ ಕೂಡ ಕುತೂಹಲ ಇದೆ ಅದರ ಅಪ್ಡೇಟ್ಸ್ ಅನ್ನ ಕೂಡ ನ್ಯೂಸ್ 18 ನಿಮಗೆ ತಲುಪಿಸ್ತಾ ಇರುತ್ತೆ ಮತ್ತೊಂದು